ಮಾಡಿದ್ರೆ ವಸಿಷ್ಠಾದಿ ಅದಕ್ಕೆ ಆರಂಭ ಮಾಡಿದ್ರು. ಈಗ ಸನ್ಯಾಸದ ಮಾರ್ಗದ ಪರಂಪರೆ ಕೂಡ ಬಹಳ ದೊಡ್ಡದಿದೆ. ಸನಕ ಸನಂತಾದಿಗಳೇ ಅದರ ಮೂಲ ಪ್ರವರ್ತಕರು. ಅವರೇನ್ ಮಾಡ್ತಾರೆ ಅಂದರೆ ಈ ಬಾಹ್ಯ ಕರ್ಮಗಳನ್ನೆಲ್ಲವನ್ನು ಬಿಟ್ಟುಬಿಡ್ತಾರೆ. ಉಪಶಮಂಗತ ಅಂದರೆ ಮನಸ್ಸನ್ನು ಸಂಪೂರ್ಣವಾಗಿ ಉಪಶಮನಗೊಳಿಸ್ತಾರೆ. ವಿಷಯಗಳ ಆಕರ್ಷಣೆಗೆ ಒಳಗಾಗದೇ ಇರುವ ಹಾಗೆ ಮನಸ್ಸನ್ನು ನಿಯಂತ್ರಣಗೊಳಿಸ್ತಾರೆ. ಅಲ್ಲದೆ ಜ್ಞಾನ ಯಜ್ಞದ ಮೂಲಕ ಜ್ಞಾನ ವಿಗ್ರಹನಾದಂತಹ ಭಗವಂತನನ್ನ ಆ ಜ್ಞಾನಿಗಳು ಉಪಾಸನೆ ಮಾಡ್ತಾರೆ. ಜ್ಞಾನ ಯಜ್ಞ ಅಂತಂದ್ರೆ ಜ್ಞಾನವೇ ಒಂದು ಯಜ್ಞ ಇದ್ದ ಹಾಗೆ. ಅಂದ್ರೆ ಭಗವಂತನಲ್ಲಿ ತಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಕೇಂದ್ರೀಕರಿಸಿ ಆ ಭಗವಂತನಲ್ಲಿ ತನ್ನನ್ನು ಐಕ್ಯಗೊಳಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆ, ಬಹಳ ದೊಡ್ಡ ಪ್ರಕ್ರಿಯೆ ಇದೆ. ಅದೈತೆ ಉಪನಿಷತ್ತುಗಳೆಲ್ಲ ಅದರ ವಿವರಣೆಯನ್ನು ಕೊಡ್ತಾ ಹೋಗ್ತವೆ. ಅಲ್ಲದೆ ಭಾಗವತ, ವಾಸಿಷ್ಠ ರಾಮಾಯಣ ಅಥವಾ ಲಘು ವಾಸಿಷ್ಠ ರಾಮಾಯಣ ಮೊದಲಾದಂತಹ ಯೋಗ ಗ್ರಂಥಗಳು ವಿಸ್ತಾರವಾಗಿ ಅದನ್ನು ವರ್ಣನೆ ಮಾಡ್ತಾ ಹೋಗ್ತವೆ. ಅದರಲ್ಲೂ ದೊಡ್ಡ ಪರಂಪರೆ ಇದೆ. ಹೀಗೆ ಮೂರು ವಿಧದಲ್ಲಿ ಸಾಧಕರು ನಿನ್ನನ್ನು ಕುರಿತು ಸಾಧನೆ ಮಾಡ್ತಾರೆ ಪ್ರಭುಭಗವಂತ ಅಂತ ಉಲ್ಲೇಖ ಮಾಡ್ತಾ ಇದ್ದಾನೆ. ಇದಕ್ಕೆ ನಾನು ನಿಮಗೆ ಎರಡು ಅಂಶಗಳನ್ನು ಅವನ ಸ್ತುತಿಯಲ್ಲಿರುವ ಪ್ರಧಾನ ಅಂಶಗಳ ಎರಡು ಪ್ರಧಾನ ಅಂಶಗಳನ್ನು ಗಮನಿಸಿದ್ದಾಗಿದೆ. ಇದು ಮೂರನೇ ಅಂಶ, ಉಪಾಸಕರು ಅವರನ್ನು ಹೇಗೆ ಉಪಾಸನೆ ಮಾಡ್ತಾರೆ. ನಮ್ಮ ದೇಶದಲ್ಲಿ ಸಮೃದ್ಧವಾಗಿ ಉಪಾಸನಾ ಪರಂಪರೆಯ ವೈವಿಧ್ಯ ತುಂಬಿದೆ. ಉಳಿದ ಯಾವುದೇ ದೇಶದಲ್ಲಿ, ಉಳಿದ ಯಾವುದೇ ಧರ್ಮದಲ್ಲಿ, ಉಳಿದ ಯಾವುದೇ ಪರಂಪರೆಯಲ್ಲಿ ಇಷ್ಟೊಂದು ವೈವಿಧ್ಯ ಇಲ್ಲ. ಆ ಉದಾಹರಣೆಗೋಸ್ಕರ ಹೇಳೋದಾದ್ರೆ ಭಾರತೀಯರ ಮನೆಯ ಕೈತೋಟದಲ್ಲಿ ಅನೇಕ ಪ್ರಕಾರದ ಹೂವುಗಳು ಅಡಗಿರ್ತವೆ. ವೈವಿಧ್ಯಮಯವಾದ ಹೂವುಗಳು ತುಂಬಿದ್ರಿಂದ ಹೂದೋಟ ಸುಂದರವಾಗಿ ಕಾಣ್ತದೆ. ವಿದೇಶಿಯರ ಮನೆಯ ಹೂದೋಟಗಳಲ್ಲಿ ಹಾಕಿದರೆ ಯಾವುದೋ ಒಂದೇ ಜಾತಿ ಹೋಗುತ್ತೆ, ಚಂದ ಕಾಣೋದಿಲ್ಲ. ಅಂದರೆ ನಮ್ಮ ದೇಶದ ಧರ್ಮ ಪರಂಪರೆಯಲ್ಲಿ ಅನೇಕ ವಿಧದ ಉಪಾಸನಾ ಪರಂಪರೆಗಳು ಇದ್ದಾವೆ. ಶೈವ, ವೈಷ್ಣವ, ಶಾಕ್ತ, ಗಾಣಪತ್ಯ, ಸೌರ ಇತ್ಯಾದಿ ಇತ್ಯಾದಿ. ಇನ್ನು ಅನೇಕ ಇದ್ದಾರೆ, ಕೆಲವು ಈಗಾಗಲೇ ಸ್ವಲ್ಪ ಕ್ಷೀಣ ಆಗ್ತಾ ಇದ್ದಾರೆ, ಕೆಲವು ಕೋಜಿತ ಆಗ್ತಾ ಇದ್ದಾರೆ. ಈ ಅನೇಕ ದೇವತೆಗಳನ್ನು ಉಪಾಸನೆ ಮಾಡತಕ್ಕಂಥದ್ದು ನಮ್ಮ ಧರ್ಮದ ಬಹಳ ದೊಡ್ಡ ವೈಶಿಷ್ಟ್ಯ. ಇಲ್ಲಿ ಯಾರಿಗೆ ಯಾವ ದೇವರು ಇಷ್ಟವೋ ಅವರು ಅವರನ್ನು ಪೂಜೆ ಮಾಡಬಹುದು, ಆ ಸ್ವಾತಂತ್ರ್ಯ ಇದೆ. ಆದರೆ ಬೇರೆ ಮತದಲ್ಲಿ ಹಾಗಲ್ಲ, ಎಲ್ಲರೂ ಅದೇ ದೇವರನ್ನೇ ಹುಕ್ಕು ಹೋಗ್ಬೇಕು. ಬೇರೆ ಬೇರೆ ಅವನ ಅಭಿರುಚಿಗಳಲ್ಲಿ ಅಭಿರುಚಿ ಅಭಿವ್ಯಕ್ತಿಗೆ ಅವಕಾಶವೇ ಇದೆ, ಇಲ್ಲಾಂದ್ರಲ್ಲ ಅಭಿರುಚಿಗೆ ಅವಕಾಶ ಇದ್ದರಿಂದ ಎಲ್ಲ ವಿಧದ ಮನಸ್ಥಿತಿಯ ಜನಗಳು ಕೂಡ ದೇವರ ಕಡೆ ಅನುಭವ ಮಾಡುವುದಕ್ಕೆ ಅನುಕೂಲತೆ ಇದೆ ಅಂತ ಹೇಳಿದ್ರೆ ಅಂಥ ಒಂದು ಸಮರ್ಥ ವೈವಿಧ್ಯಮಯ ಧರ್ಮ. ಅನೇಕ ವಿಧದ ಉಪಾಸನಾ ಪರಂಪರೆಗಳಿದ್ದಾವೆ. ಅದರಲ್ಲಿ ಒಂದು ಎರಡನ್ನ ಉಲ್ಲೇಖ ಮಾಡ್ತಾನೆ ಕೂಡ, ಉಳಿದಿದ್ದನ್ನ ಎಲ್ಲರೂ ಒಟ್ಟಿ ಒಂದೇ ಶ್ಲೋಕದಲ್ಲಿ ಸಂಕ್ಷೇಪದಲ್ಲಿ ಉಲ್ಲೇಖ ಮಾಡ್ತಾನೆ. ಅನ್ಯೇತ ಸಂಸ್ಕೃತಾತ್ಮೇ ಮತೆ ಯಜಂತಿ ತ್ವಯಾತ್ಮ ವೈ ಬಹುಮೂರ್ತಿ. ಅನ್ಯೇತ ಸಂಸ್ಕೃತಾತ್ಮನಃ, ಸಂಸ್ಕರಿಸಲ್ಪಟ್ಟಂತಹ ಶರೀರವುಳ್ಳವರು ಅಂದರೆ ಪಾಂಚರಾತ್ರ, ವೈಖಾನಸ ಇಂತಹ ವೈಷ್ಣವ ಆಗಮಗಳು. ಈ ವೈಷ್ಣವ ಆಗಮಗಳು ಏನ್ ಮಾಡ್ತವೆ ಅಂದರೆ ವೈಷ್ಣವ ದೀಕ್ಷೆಯನ್ನು ಕೊಡ್ತವೆ. ಆ ವೈಷ್ಣವ ದೀಕ್ಷೆಯನ್ನು ಕೊಡಬೇಕಾದ್ರೆ ಅಲ್ಲಿ ಅನೇಕ ಅಂಶಗಳಿರ್ತವೆ. ಅವನಿಗೆ ಮುದ್ರಾ ಧಾರಣೆ ಮಾಡಬೇಕಾಗ್ತದೆ, ಅವನ ದೀಕ್ಷೆ ಕೊಟ್ಟ ನಂತರ ಒಂದು ಹೊಸ ಹೆಸರನ್ನು ಕೊಡ್ತಾರೆ ಅವನಿಗೆ, ಅವನಿಗೆ ಒಂದು ಮಂತ್ರದ ಉಪದೇಶ ಮಾಡ್ತಾರೆ, ಒಂದು ಪೂಜಾ ವಿಧಾನದ ಉಪದೇಶ ಮಾಡ್ತಾರೆ. ಹೀಗೆ ಇವೆಲ್ಲ ಸೇರಿದಾಗಲೇ ದೀಕ್ಷೆ, ಎಲ್ಲ ದೀಕ್ಷೆಯನ್ನು ಪಡ್ಕೊಂಡಂತಹ ಆ ವೈಷ್ಣವ ಸಂಪ್ರದಾಯದವರು ಅವರು ಅವನನ್ನ ಪೂಜೆ ಮಾಡ್ತಾರೆ. ಯಜಂತಿ ತ್ವನ್ಮಯಾಸ್ತ್ವಾಂ ವೈ.